ಈ ದೇವರು ಗರ್ಭಗುಡಿಯಲ್ಲಿ ಆರಾಮಾಗಿರ್ತಾನೆ, ಆದರೆ ಈತನ ಹೆಸರು ಹೇಳಿಕೊಂಡು ಕೆಲ ಪಾಪಿಗಳು ಎಂಥೆಂಥ ಕೆಲಸ ಮಾಡ್ತಾರೆ ಗೊತ್ತಾ? ದೇವದುರ್ಗದ ಈ ವೀರೇಶ ಸ್ವಾಮೀಜಿ ಇದಾನಲ್ಲ, ಆತ ಇದೇ ದೇವರ ಹೆಸರು ಹೇಳಿಕೊಂಡು ಹೆಣ್ಮಕ್ಕಳ ಬತ್ತಲೆ ಸೇವೆ ಮಾಡಿಸ್ತಿದ್ದ. ಮಾನವಂತರು ಈ ವಿಡಿಯೋ ತುಣುಕು ನೋಡಲು ಸಾಧ್ಯವೇ ಇಲ್ಲ, ಆದರೆ ಮಾನಗೇಡಿ ಪೂಜಾರಿ ದೇವರ ಹೆಸರಲ್ಲಿ ಪೂಜೆಯ ನೆಪದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ. ಕಂಕಣ ಭಾಗ್ಯಕ್ಕೆ ಬೆತ್ತಲೆ ಸೇವೆ, ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೊಡಿಸ್ತೀನಿ ಅಂತ ಈ ಪೂಜಾರಿ ಏನ್ ಮಾಡ್ತಿದ್ದ ಗೊತ್ತಾ? ಹೆಣ್ಣು ಮಕ್ಕಳನ್ನ ಹೂವಿನ ಹೆಡಗಿ ಸೇತುವೆ ಬಳಿ ಕೃಷ್ಣಾ ನದಿ ದಂಡೆಗೆ ಹಾಡ ಹಗಲೇ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಪಾಪ ಕಳೆಯೋದಕ್ಕೆ ಹೆಣ್ಣು ಮಕ್ಕಳಿಂದ ಮಣ್ಣಿನ ಮೂರ್ತಿ ಮಾಡಿಸಿ ತೊಡೆ ಮೇಲೆ ಇಟ್ಟು ಪೂಜೆ ಮಾಡಿಸ್ತಿದ್ದ. ಆ ಬಳಿಕ ಅವರನ್ನು ಸಂಪೂರ್ಣವಾಗಿ ವಿವಸ್ತ್ರಗೊಳಿಸಿ ಗುಪ್ತಾಂಗಗಳನ್ನು ಮುಟ್ಟಿ ಚೇಷ್ಟೆ ಮಾಡ್ತಿದ್ದ. ಅದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಬೇರೆ ಮಾಡ್ತಿದ್ದ. ಈ ವೀರೇಶ ಸ್ವಾಮೀಜಿಯ ಕಾಮಚೇಷ್ಟೆಗಳು ನದಿ ತೀರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಆತ ದೇವಾಲಯದ ಆವರಣದಲ್ಲೇ ಬೆತ್ತಲೆ ಸೇವೆ ಮಾಡಿಸ್ತಿದ್ದ ಗೊತ್ತಾ? ಇವನೆಂತ ಭಂಡ ಪೂಜಾರಿ ಅಂದ್ರೆ ತಾನು ಪೂಜೆ ಮಾಡೋ ದೇವರ ಅಂಗಳದಲ್ಲೇ ಅನಾಚಾರ ಮಾಡುತ್ತಿದ್ದ. ದೇವಾಲಯಕ್ಕೆ ತಾಗಿಕೊಂಡಿರೋ ಕೋಣೆಗಳಲ್ಲೇ ಹೆಣ್ಣು ಮಕ್ಕಳ ಬೆತ್ತಲೆ ಸೇವೆ ಮಾಡಿಸುತ್ತಿದ್ದ. ಸಂತಾನಕ್ಕಾಗಿ ವಿವಸ್ತ್ರಗೊಳಿಸಿದ. ಇದನ್ನು ಹೆಣ್ಣು ಮಕ್ಕಳ ಮುಗ್ಧತೆ ಅನ್ಬೇಕೋ, ಮೂರ್ಖತನ ಅನ್ಬೇಕೋ, ಮೌಢ್ಯ ಅನ್ಬೇಕೋ ಗೊತ್ತಾಗ್ತಿಲ್ಲ. ಮಕ್ಕಳಾಗಿಲ್ಲ ಅಂತ ಈ ಪೂಜಾರಿ ಬಳಿ ಕೇಳಿಕೊಂಡ್ರೆ ಈತ ಕೊಡೋ ಪರಿಹಾರ ಒಂದೇ, ಅದುವೇ ಬೆತ್ತಲೆ ಸೇವೆ. ಈತ ಹೋಮ ಹವನ ಮಾಡಲ್ಲ, ಪೂಜೆ ಗೀಜೆ ಏನೂ ಮಾಡಲ್ಲ, ಸುಮ್ಮನೆ ಹೆಣ್ಮಕ್ಕಳಲ್ಲಿ ಒಂದಿಷ್ಟು ಮಣ್ಣು ತರಲು ಹೇಳಿ ಅದರಿಂದ ಗೊಂಬೆ ಮಾಡಿಸ್ತಾನೆ, ಬೆತ್ತಲೆಗೊಳಿಸಿ ತನ್ನ ತೀಟೆ ತೀರಿಸಿಕೊಳ್ತಾನೆ. ದುರಂತ ಅಂದ್ರೆ ಹೆಂಗಸರು ಕೂಡ ಆತ ಹೇಳಿದ ಹಾಗೆ ಕೇಳ್ತಾರೆ. ಈತನ ಕಾಮಚೇಷ್ಟೆಗೆ ಹತ್ತಾರು ಹೆಣ್ಮಕ್ಕಳು ಬಲಿಯಾಗಿದ್ದಾರೆ. ಅವರ ವಿಡಿಯೋ ತುಣುಕುಗಳು ಈಗ ದೇವದುರ್ಗದ ಪೋಲಿಗಳ ಕೈಯಲ್ಲೂ ಹರಿದಾಡುತ್ತಿದೆ. ಈ ವೀರೇಶ್ ಪೂಜಾರಿ ಯಾಕೆ ಹೀಗ್ ಮಾಡ್ತಿದ್ದ? ಇವನ ಉದ್ದೇಶ ಏನಾಗಿತ್ತು? ಇವನೊಬ್ನೇ ಈ ಕೃತ್ಯ ಮಾಡ್ತಿದ್ನ ಅಥವಾ ಯಾರಾದ್ರೂ ಇದ್ರ ಹಿಂದೆ ಇದ್ರ? ಆದ್ರೆ ವಿಡಿಯೋ ನಮ್ಮ ಅಣ್ಣ ಮಾಡಿ